ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಏಮ್ ಸ್ಟಡಿ ಸರ್ಕಲ್ ಎಕನಾಮಿಕ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ಕ್ಲಾಸ್ ಮೂಲಕ ನಾವು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಕೆಲವು ಪ್ರಮುಖ ಮಾಹಿತಿ ಅದರ ಜೊತೆಗೆ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ ಮೊದಲನೇದಾಗಿ ಷೇರು ಎಂದರೆ ತಿಳಿದುಕೊಳ್ಳೋಣ ಷೇರು ಎಂದರೆ ಕಂಪನಿಯು ಷೇರು ಬಂಡವಾಳವನ್ನು ನಿರ್ದಿಷ್ಟ ಮುಖಬೆಲೆಯ ಸಣ್ಣ ಸಣ್ಣ ಘಟಕಗಳನ್ನಾಗಿಸಿ ಪ್ರತಿ ಘಟಕವನ್ನು ಷೇರು ಎಂದು ಕರೆಯುತ್ತೇವೆ ಅದರಲ್ಲಿ ಎರಡು ಪ್ರಕಾರಗಳು ಮೊದಲನೇ ಪ್ರಕಾರ ಸಾಮಾನ್ಯ ಷೇರುಗಳು ಎರಡನೇ ಪ್ರಕಾರ ಪ್ರಾಶಸ್ತ್ಯದ ಷೇರುಗಳು ಬನ್ನಿ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಸೆನ್ಸೆಕ್ಸ್ ಇದರ ವಿಸ್ತೃತ ರೂಪ ಇದಕ್ಕೆ ಬೇಕಾಗಿರುವ ಉತ್ತರಗಳ ಆಪ್ಷನ್ಸ್ ಆಪ್ಷನ್ ಎ ಸೆನ್ಸಿಟಿವ್ ಇಂಡೆಕ್ಸ್ ಆಪ್ಷನ್ ಬಿ ಸೆನ್ಸ್ ಎಕ್ಸ್ಟ್ರಾ ಇಂಡೆಕ್ಸ್ ಆಪ್ಷನ್ ಸಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೆನ್ಸಿಟಿವ್ ಇಂಡೆಕ್ಸ್ ಸೊ ಸೆನ್ಸೆಕ್ಸ್ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಷೇರುಪೇಟೆಯ ಪ್ರಮುಖ ಮೂವತ್ತು ಕಂಪನಿಗಳ ಮುಕ್ತವಾಗಿ ತೇಲಾಡುವ ಮಾರುಕಟ್ಟೆಯ ಬಂಡವಾಳೀಕರಣದ ಸೂಚ್ಯಂಕವಾಗಿದೆ ಇದು ಬಿ ಎಸ್ ಸಿ ಮೂವತ್ತು ಸೆನ್ಸೆಕ್ಸ್ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ ಮೂವತ್ತು ಕಂಪನಿಗಳ ಒಂದು ಸ್ಟಾಕ್ ಇದು ಸೂಚಿಸುತ್ತದೆ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ಎರಡನೇ ಪ್ರಶ್ನೆ ಬಿ ಎಸ್ ಇ ಇದರ ವಿಸ್ತೃತ ರೂಪ ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಟ್ರಾ ಆಪ್ಷನ್ ಬಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಪ್ಷನ್ ಸಿ ಬಾಂಬೆ ಸ್ಟಾಕೇಜ್ ಎಕ್ಸ್ಚೇಂಜ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೊ ಇದು ಭಾರತೀಯ ಷೇರು ವಿನಿಮಯ ಕೇಂದ್ರ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಇದು ಭಾರತದ ಅತಿ ಹಳೆಯ ಷೇರು ವಿನಿಮಯ ಕೇಂದ್ರವಾಗಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಮೂರು ಭಾರತದಲ್ಲಿ ಬಂಡವಾಳ ನಿಯಂತ್ರಿಸುವ ಸಂಸ್ಥೆ ಅದಕ್ಕೆ ಬೇಕಾಗಿರುವ ಉತ್ತರಗಳ ಆಪ್ಷನ್ಸ್ ಆಪ್ಷನ್ ಎ ಬಿ ಎಸ್ ಇ ಆಪ್ಷನ್ ಬಿ ಎನ್ ಎಸ್ ಇ ಆಪ್ಷನ್ ಸಿ ಎಸ್ ಇ ಬಿ ಐ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಇ ಬಿ ಐ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಇದು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಇದರ ಕೇಂದ್ರ ಕಚೇರಿಯು ಮುಂಬೈನಲ್ಲಿದೆ ಇದರ ಮೊದಲ ಅಧ್ಯಕ್ಷರು ಎಸ್ ಎ ದಾವೆ ಪ್ರಸ್ತುತ ಅಧ್ಯಕ್ಷರು ಅಜಯ್ ತ್ಯಾಗಿಯರವರಿದ್ದಾರೆ ಮುಂದಿನ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ನಾಶ್ದಾಕ್ ಇದು ಯಾವ ದೇಶದ ಷೇರು ಮಾರುಕಟ್ಟೆಯಾಗಿದೆ ಉತ್ತರಗಳ ಆಪ್ಷನ್ಸ್ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ನಾಸ್ಟಾಕ್ ನಾಸ್ಟಾಕ್ ಇದು ಇದಕ್ಕೆ ಸರಿಯಾದ ಉತ್ತರ ಅಮೇರಿಕಾ ನಾಸ್ಟಾಕ್ ಇದು ಅಮೇರಿಕದ ಒಂದು ಷೇರು ವಿನಿಮಯ ಮಾರುಕಟ್ಟೆಯಾಗಿದೆ ನಾಸ್ಟಾಕ್ ಎಂದರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೆಕ್ಯುರಿಟೀಸ್ ಡೀಲರ್ಸ್ ಆಟೋಮೇಟೆಡ್ ಕೊಟೆ ಕೊಟೇಷನ್ಸ್ ಸೊ ಇದರ ಇದು ಅದರ ವಿಸ್ತೃತ ರೂಪವಾಗಿದೆ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ಎನ್ ಎಸ್ ಡಿ ಎಲ್ ಇದರ ವಿಸ್ತೃತ ರೂಪವನ್ನು ತಿಳಿಸಿ ಅದಕ್ಕೆ ಬೇಕಾಗಿರುವ ಉತ್ತರಗಳ ಆಪ್ಷನ್ಸ್ ಆಪ್ಷನ್ ಎ ನ್ಯಾಷನಲ್ ಸ್ಟಾಕ್ ಡೆಪಾಸಿಟಿ ಲಿಮಿಟೆಡ್ ಆಪ್ಷನ್ ಬಿ ನ್ಯಾಷನಲ್ ಸ್ಟಾಕ್ ಡೀಲರ್ಸ್ ಲಿಮಿಟೆಡ್ ಆಪ್ಷನ್ ಸಿ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಧನ್ಯವಾದಗಳು